ಕೆಫೆ ಬ್ಲಾಸ್ಟ್ ಕೇಸ್ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಉಲ್ಲೇಖ ಆಗಿದೆ. ಬೆಂಗಳೂರಿನಲ್ಲಿ ಇನ್ನು ಜೀವಂತ ಬಾಂಬ್ ಇದೆಯಾ ಅನ್ನೋದು ಪ್ರಶ್ನೆ ಈಗ ಕಾಡ್ತಾ ಇದೆ. ಅದ್ರ ಬಗ್ಗೆ ಈಗ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಒಂದು ಬಹಿರಂಗಗೊಂಡಿದೆ. ಬೆಂಗಳೂರಿನಲ್ಲಿ ಇನ್ನು ಜೀವಂತ ಬಾಂಬ್ ಇದೆಯಾ? ರಾಮ ಮಂದಿರ ಉದ್ಘಾಟನೆ ದಿನ ಬಿಜೆಪಿ ಕಚೇರಿ ಸ್ಫೋಟದ ಬಗ್ಗೆ ಕೂಡ ಒಂದು ಸಂಚು ರೂಪಿಸಿದ್ರಂತೆ. ಮಲ್ಲೇಶ್ವರ ಬಿಜೆಪಿ ಕಚೇರಿ ಬಳಿ ಸ್ಫೋಟಕಕ್ಕೆ ಉಗ್ರರು ಪ್ಲಾನ್ ಮಾಡಿದ್ರು. ಜನವರಿ 22 ಜನರ ಮಧ್ಯೆ ಬಾಂಬ್ ಫಿಕ್ಸ್ ಆಗಿತ್ತು. ಬಾಕ್ಸ್ ಒಂದರಲ್ಲಿ ಸೊಪ್ಪು ಹಾಕಿ ಐಇಡಿಯನ್ನ ಮುಸಾವೀರ್ ಇಟ್ಟಿದ್ನಂತೆ. ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟಿದ್ನಂತೆ ಮುಸಾವೀರ್ ಹುಸೇನ್. ರಾಮೇಶ್ವರಂ ಕೆಫೆ ಮಾಸ್ಟರ್ ಮೈಂಡ್ ನಲ್ಲೊಬ್ಬ ಮುಸಾವೀರ್ ಕೂಡ ಅಬ್ದುಲ್ ಮತೀನ್ ತಾಹ ಜೊತೆ ಸೇರಿ ಬಾಂಬ್ ಇಟ್ಟಿದ್ದಾನೆ ಉಗ್ರ. ತಾಂತ್ರಿಕ ಕಾರಣದಿಂದ ಉಗ್ರರು ಇಟ್ಟಿದ್ದ ಬಾಂಬ್ ಸ್ಫೋಟ ಆಗಿಲ್ಲ. ಬಳಿಕ ಬಾಂಬ್ ಏನಾಯ್ತು ಎಂಬುದು ಈಗ ನಿಗೂಢ. ಬಾಂಬ್ ಇಟ್ಟಿದ್ರಂತೆ, ಆದ್ರೆ ಅದು ಸ್ಫೋಟ ಆಗಿಲ್ಲ. ಅದಾದ ನಂತರ ಏನಾಯ್ತು ಬಾಂಬ್, ಈಗ ಅದು ಕೂಡ ನಿಗೂಢ. ಎಲ್ಲಿ ಹೋಯ್ತು ಆಗಿದ್ರೆ ಆ ಬಾಂಬ್? ಹಾಗಿದ್ರೆ ಆ ಬಾಂಬ್ ಇನ್ನು ಜೀವಂತ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ರಾಮ ಮಂದಿರ ಉದ್ಘಾಟನೆ ದಿನಾನೇ ಬಿಜೆಪಿ ಕಚೇರಿ ಸ್ಫೋಟ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ ಈ ಉಗ್ರರು. ಅದಕ್ಕೆ ಎಲ್ಲಾ ರೀತಿಯಾದಂತ ಪ್ಲಾನ್ ಕೂಡ ಮಾಡಿದ್ರು, ಬಾಂಬ್ ಕೂಡ ಇಟ್ಟಿದ್ರು, ಆದ್ರೆ ಅದು ಸ್ಫೋಟ ಆಗಿಲ್ಲ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರಕ್ಕಸರನ್ನ ಕರೆದೊಯ್ದು ಸ್ಥಳ ಮಾಜರು ಕೂಡ ಮಾಡಿದ್ದಾರೆ. ಬಾಂಬ್ ಇಟ್ಟ ಸ್ಥಳ ಸರಿಯಾಗಿ ತೋರಿಸಿಲ್ಲ. ಉಗ್ರ ಮುಸಾವಿರ್ ಎಲ್ಲಿಟ್ಟಿದ್ದ ಅನ್ನೋದ್ರ ಬಗ್ಗೆ ಸರಿಯಾಗಿ ತೋರಿಸಿಲ್ಲ. ಬಿಜೆಪಿ ಕಚೇರಿ, ಕಾಡು ಮಲ್ಲೇಶ್ವರ ದೇವಸ್ಥಾನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ. ಮಲ್ಲೇಶ್ವರ ಫುಲ್ ರೌಂಡ್ ಹಾಕಿಸಿದ್ರು ಕೂಡ ಬಾಂಬ್ ಮಾತ್ರ ಸಿಕ್ಕಿಲ್ಲ. ಇನ್ನು ಎಲ್ಲಿಟ್ಟಿದ್ದಾನೆ ಅನ್ನೋದೇ ಗೊತ್ತಿಲ್ಲ, ಸರಿಯಾಗಿ ತೋರಿಸ್ತಿಲ್ಲ ಆತ. ಬಿಜೆಪಿ ಕಚೇರಿ, ಕಾಡು ಮಲ್ಲೇಶ್ವರ ದೇವಸ್ಥಾನ ಎಲ್ಲಾ ಕಡೆನೂ ಕೂಡ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ. ಫುಲ್ ಮಲ್ಲೇಶ್ವರ ರೌಂಡ್ ಹಾಕಿಸಿದ್ರು ಕೂಡ ಬಾಂಬ್ ಮಾತ್ರ ಸಿಕ್ಕಿಲ್ಲ. ಆ ಬ್ಲಾಸ್ಟ್ ಆಗ್ಬೇಕಾಗಿತ್ತು, ಅದು ಜಸ್ಟ್ ಮಿಸ್ ಆಗಿದೆ. ಅದು ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಈಗ ನಿಗೂಢ. ಇವ್ರ ಬಗ್ಗೆ ಬಾಯಿ ಬಿಡಿಸೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಧಿಕಾರಿಗಳು. ಆದ್ರೆ ಆತ ಬಾಯಿ ಬಿಟ್ಟಿಲ್ಲ, ಎಲ್ಲಿ ಇಟ್ಟಿದ್ದಾನೆ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ, ಅಥವಾ ಹೇಳ್ತಿಲ್ವೋ ಗೊತ್ತಿಲ್ಲ. ಕೆಫೆ ಬ್ಲಾಸ್ಟ್ ಕೇಸ್ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಉಲ್ಲೇಖ ಆಗಿದೆ. ಬೆಂಗಳೂರಿನಲ್ಲಿ ಇನ್ನು ಜೀವಂತ ಬಾಂಬ್ ಇದೆಯಾ ಅನ್ನೋದು ಪ್ರಶ್ನೆ ಈಗ ಕಾಡ್ತಾ ಇದೆ. ಅದ್ರ ಬಗ್ಗೆ ಈಗ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಒಂದು ಬಹಿರಂಗಗೊಂಡಿದೆ. ಬೆಂಗಳೂರಿನಲ್ಲಿ ಇನ್ನು ಜೀವಂತ ಬಾಂಬ್ ಇದೆಯಾ? ರಾಮ ಮಂದಿರ ಉದ್ಘಾಟನೆ ದಿನ ಬಿಜೆಪಿ ಕಚೇರಿ ಸ್ಫೋಟದ ಬಗ್ಗೆ ಕೂಡ ಒಂದು ಸಂಚು ರೂಪಿಸಿದ್ರಂತೆ. ಮಲ್ಲೇಶ್ವರ ಬಿಜೆಪಿ ಕಚೇರಿ ಬಳಿ ಸ್ಫೋಟಕಕ್ಕೆ ಉಗ್ರರು ಪ್ಲಾನ್ ಮಾಡಿದ್ರು. ಜನವರಿ 22 ಜನರ ಮಧ್ಯೆ ಬಾಂಬ್ ಫಿಕ್ಸ್ ಆಗಿತ್ತು. ಬಾಕ್ಸ್ ಒಂದರಲ್ಲಿ ಸೊಪ್ಪು ಹಾಕಿ ಐಇಡಿಯನ್ನ ಮುಸಾವೀರ್ ಇಟ್ಟಿದ್ನಂತೆ. ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟಿದ್ನಂತೆ ಮುಸಾವೀರ್ ಹುಸೇನ್. ರಾಮೇಶ್ವರಂ ಕೆಫೆ ಮಾಸ್ಟರ್ ಮೈಂಡ್ ನಲ್ಲೊಬ್ಬ ಮುಸಾವೀರ್ ಕೂಡ ಅಬ್ದುಲ್ ಮತೀನ್ ತಾಹ ಜೊತೆ ಸೇರಿ ಬಾಂಬ್ ಇಟ್ಟಿದ್ದಾನೆ ಉಗ್ರ. ತಾಂತ್ರಿಕ ಕಾರಣದಿಂದ ಉಗ್ರರು ಇಟ್ಟಿದ್ದ ಬಾಂಬ್ ಸ್ಫೋಟ ಆಗಿಲ್ಲ. ಬಳಿಕ ಬಾಂಬ್ ಏನಾಯ್ತು ಎಂಬುದು ಈಗ ನಿಗೂಢ. ಬಾಂಬ್ ಇಟ್ಟಿದ್ರಂತೆ, ಆದ್ರೆ ಅದು ಸ್ಫೋಟ ಆಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.